ಇದು ಪವರ್ ಸಪ್ಲೈ, ಇದು ಲ್ಯಾಂಡ್ ಕೇಬಲ್, ಬ್ಯಾಟ್ರಿ, ಬ್ಯಾಟ್ರಿ ಪೋರ್ಟ್, ರೀಸೆಟ್ ಪೋರ್ಟ್, ಸಿಮ್ ಪೋರ್ಟ್, ಟ್ಯಾಂಪರ್ ಪೋರ್ಟ್, ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎ ಪಿ ಮಾಡೆಲ್ ಇದೆ, ಬ್ಯಾಟ್ರಿಲೂ ಇದೆ. ಇರಲಿಲ್ಲ ಅಂತಂದರೆ ಸೊ ನಿಮ್ಗೆ ಇಲ್ಲಿ ತೋರಿಸುತ್ತೆ ಅಂತೇಳಿ. ಸೊ ಪಾಸ್ವರ್ಡ್ ಬಂದ್ಬಿಟ್ಟು ಪಾಸ್ವರ್ಡ್ ಇಲ್ಲಿದೆ. ಸೊ ಪಾಸ್ವರ್ಡ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಸೊ ಎಸ್ ಐ ಡಿ ಪಿ ಟೂಲ್ ಓಪನ್ ಮಾಡ್ಕೊಳ್ಳಿ. ಸೊ ಆಕ್ಟಿವೇಟ್ ಮಾಡಿ, ಆಕ್ಟಿವೇಟ್ ಆಗಿದೆ. ಸೊ ಡಬಲ್ ಕ್ಲಿಕ್ ಮಾಡಿ, ಸೊ ವೆಬ್ ಪೇಜಲ್ಲಿ ಓಪನ್ ಆಗುತ್ತೆ. ಪಾಸ್ ಯೂಸರ್ ನೇಮ್ ಕ್ಲಿಕ್ ಮಾಡಿದ್ರೆ ವೆಬ್ ಪೇಜ್ ಓಪನ್ ಆಗುತ್ತೆ. ಹಾಂ ಹೌದು, ಅಡ್ಮಿನ್ ಅಟ್ ದ ರೇಟ್ ಆಫ್ 123 ಪಾಸ್ವರ್ಡ್ ಲಾಗಿನ್ ಆಗಿದೆ. ಸೊ ಫಸ್ಟು ಕೀ ಫೋಬ್ ಆ್ಯಡ್ ಮಾಡ್ತಾಯಿದ್ದೀನಿ. ಕೀ ಫೋಬು ಆ್ಯಡ್ ಹತ್ರ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಸೊ ಎನಿ ಕ್ರಿಸ್ ಪ್ರೆಸ್ ಮಾಡಿದ್ರೆ ಆಯಿತು. ಕೀ ಫಾಬ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪರ್ಮಿಷನ್ ಸೆಟ್ಟಿಂಗ್ಸು ನೀವು ಮಾಡ್ಕೋಬೋದು. ಆರ್ಮಿಂಗು, ಸ್ಟೇ ಆರ್ಮಿಂಗು, ಡಿಸಾರ್ಮಿಂಗು, ಪ್ಯಾನಿಕ್ ಅಲಾರಮ್, ಕ್ಲಿಯರ್ ಅಲಾರಮ್. ಓಕೆ, ಆ್ಯಡ್ ಆಗಿದೆ. ಸೊ ನೆಕ್ಸ್ಟು ಸಿಸ್ಟಮ್ ಆಪ್ಷನ್ಗೆ ಬನ್ನಿ. ಸೊ ಮಾಡೋ ನಂಬರ್ ಎಲ್ಲ ತೋರಿಸುತ್ತೆ ನಿಮಗೆ. ಸಿಸ್ಟಮ್ ಆಪ್ಷನ್ಸ್, ಇನ್ಸ್ಟಾಲ್ ಆಕ್ಸಿಸ್ ಅಲೋಡ್, ಇದೆಲ್ಲ ಇರಬೇಕಾಗ. ಆರ್ಮಿಂಗ್ ವಿತ್ ಫಾಲ್ಟ್, ಇದು ಫಾಲ್ಟ್ ಬೇಡ, ಫಾಲ್ಟ್ ಇನ್ ಅದನ್ನು ಡಿಸೇಬಲ್ ಮಾಡಿ. ಇದು ಡಿಸೇಬಲ್ ಫಂಕ್ಷನ್ ಕೇಸು ಡಿಸೇಬಲ್ ಮಾಡಬೇಕಾಗುತ್ತೆ. ಸೊ ಸಿಸ್ಟಮ್ ಅಲ್ಲಿ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು. ಸೊ ಸೇವ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸೆನ್ಸರ್ಸ್ ಆ್ಯಡ್ ಮಾಡೋದು. ಸೊ ನಿಮಗೆ ಎ ಪಿ ಮೋಡಲ್ಲಿ ಆ್ಯಡ್ ಆಗಲ್ಲ. ಸೊ ಈ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಡಿವೈಸ್ ಮೋಡಿಗೆ ಬರುತ್ತೆ. ಸೊ ಪಿ ಆರ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೆಂಟರ್ ಕ್ಯಾಮ್ರಾ ಟು ಸರ್ವಿಸ್ ಸೆಂಟರ್. ಸೊ ಇದು ಪಿ ಆರ್ ಸೆನ್ಸರ್. ಸೊ ನಿಮಗೆ ಇದನ್ನು ಆ್ಯಡ್ ಮಾಡೋದು, ಇಲ್ಲಿ ಲರ್ನ್ ಬಟನ್ ಅಂತ ಇರುತ್ತೆ, ಪ್ರೆಸ್ ಮಾಡಿ 5 seconds. ಪಿ ಆರ್ ಆ್ಯಡ್ ಆಗಿದೆ. ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಪ್ರೆಸ್ ಮಾಡಿದ್ರೆ ಸಾಕಷ್ಟು ಅಷ್ಟು ಎರಡು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಎ ಪಿ ಮೋಡಿಗೆ ಹಾಕಿ. ಹೌದೌದು ಹೌದು.
ಓನಿಗೆ ಬಂದು ಸೊ ಎರಡು ಎನ್ರೋಲ್ ಆಗಿದೆ ಇಲ್ಲಿ ನಿಮಗೆ ಕ್ಲಿಕ್ ಮಾಡಿ ಇನ್ಸ್ಟಂಟ್ ಬೇಕಂದರೆ ಇನ್ಸ್ಟಂಟ್ ಮಾಡಿ ಸೊ ಪ್ಯಾಸಿವ್ ಇಂಪೋರ್ಟೆಡ್ ಚೈಮ್ ಬೇಕಂದರೆ ಚೈಮ್ನ ಕೊಡ್ಬೋದು ಚೈಮ್ ಅಂದರೆ ಸಿಮ್ಗೆ ಇಲ್ಲಿ ಯಾರಾದರೂ ಇನ್ ಕೇಸ್ ಆ್ಯಕ್ಟಿವ್ ಆಗಿರಲ್ಲ ಇನ್ ಕೇಸ್ ಯಾರಾದರೂ ಇದ್ರ ಮುಂದೆ ಬಂದರೆ ನಿಮ್ಗೊಂದು ಸೌಂಡ್ ಬರುತ್ತೆ ಬೆಲ್ ಥರ ಸೌಂಡ್ ಟಿಂಗ್ ಟಾಂಗ್ ಬೆಲ್ ಥರ ನೀವು ಐ ಪಿ ಕ್ಯಾಮ್ರಾ ಬೇಕಾದರೆ ಐ ಪಿ ಕ್ಯಾಮ್ರಾ ಬೇಕಾದರೆ ಲಿಂಕ್ ಮಾಡ್ಬೋದು ಎರಡು ಐ ಪಿ ಕ್ಯಾಮ್ರಾ ಏನೇನಿದ್ರೆ ಇದ್ದರೆ ಅಲ್ಲಿ ಸೊ ಓಕೆ ಸೊ ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟು ನಾನು ಡಿಲೇ ಕೊಡ್ತಾ ಇದ್ದೀನಿ ಡಿಲೇ ಎರಡು ಡಿಲೇ ಟೈಮಿಂಗ್ ಏನಾದರೂ ಹಾಂ ಎಂಟ್ರಿ ಡಿಲೇ ಒಂದು ಎಂಟ್ರಿ ಡಿಲೇ 10 seconds 20 seconds ಬೇಕಂದ್ರೆ ಒಂದು ನಿಮಿಷ 5 ನಿಮಿಷ ಬೇಕಾದರೂ ಕೊಡ್ಬೋದು 10 minutes ಬೇಕಾದರೂ ಕೊಡ್ಬೋದು ಟೈಮಿಂಗ್ಸ್ ಎಲ್ಲಿ ಬರ ಟೈಮಿಂಗ್ಸ್ ಟೈಮಿಂಗ್ಸ್ ತೋರಿಸ್ತೀನಿ ಎಂಟ್ರಿ ಡಿಲೇ ಒಂದು ಎಂಟ್ರಿ ಡಿಲೇ ಟು ಇದನ್ನು ಬೇಕಾದರೆ ಚೈಮ್ ಮಾಡ್ಕೋಬೋದು ನೀವು ಇನ್ ಕೇಸ್ ಯಾರಾದರೂ ಬಂತು ಅಂದರೆ ಯಾರಾದರೂ ಬಂದರೆ ಇನ್ ಕೇಸ್ ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕಾಗಿ ಬರುತ್ತೆ ಸಿಂಗಲ್ ಡೌನ್ ಕಂಟಿನ್ಯೂಸ್ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ಸಿಂಗಲ್ಲು ಟಿಂಗ್ ಟಾಂಗ್ ಅಂತ ಮಾಡ್ಕೋಬೋದು ಸೊ ಸೇವ್ ಆಯಿತು ಸೀರನ್ನು ಸೀರನ್ನು ಆ್ಯಡ್ ಮಾಡೋದು ಇಲ್ಲಿ ಎರಡು ಸೀರನ್ನು ಆ್ಯಡ್ ಮಾಡ್ಬೋದು ಸೊ ಸೀರನ್ ನೀವು ಹೋಗಿಲ್ಲ ಸೊ ರಿಪೀಟರ್ ಇದ್ದರೆ ರಿಪೀಟರ್ ಆ್ಯಡ್ ಮಾಡ್ಕೋಬೋದು ರಿಪೀಟ್ರು ಇರುತ್ತೆ ಹೌದು ರಿಪೀಟರ್ ಇರುತ್ತೆ ರಿಪೀಟರ್ ಅಂದರೆ ಇವಾಗ ಕೆಳಗಡೆ ಫ್ಲೋರಿಂದ ಮೇಲ್ ಫ್ಲೋರ್ ಹೌದು ಸಿಗ್ನಲ್ ಇವಾಗ 4th floor 4 floorಿಗೆ ಇದು ವರ್ಕ್ ಆಗುತ್ತೆ ಸೊ ಇನ್ ಕೇಸು 5 6 floor ಇತ್ತು ಅಂದರೆ ರಿಪೀಟರ್ ಹಾಕ್ಕೊಂಡು ನೀವು ಸ್ಟ್ಯಾಂಡ್ ಆಗುತ್ತೆ 4th floorವರೆಗೂ ಆಗುತ್ತೆ ಸೆಂಟ್ರಲ್ ಇಡಬೇಕಾಗುತ್ತೆ 4th floor ಆದರೆ ಸೆಕೆಂಡು ಇಲ್ಲ 3rd ಇಡಬೇಕಾಗುತ್ತೆ ಇವಾಗ ಗ್ರೌಂಡ್ ಫ್ಲೋರು 1st second ಆಗುತ್ತೆ ಸೊ ಇನ್ನು ವೈಫೈ ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ಯಾವುದೇ ಡಿಟೆಕ್ಟ್ ಆಗಿರುತ್ತೆ ಎಲ್ಲ ಇರುತ್ತೆ ವೈಫೈ ಆ್ಯಡ್ ಮಾಡ್ಕೋಬೋದು ಆಟೋಮೆಟಿಕ್ಕಾಗಿ ಲ್ಯಾನ್ ಕೇಬಲ್ ಇತ್ತು ಲ್ಯಾನ್ ಕೇಬಲ್ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಸೆಲ್ಯುಲರ್ ಡಾಟಾ ನೆಟ್ವರ್ಕು ಇನ್ಕೆ ಸಿಮ್ ಹಾಕಿದರೆ ಏರ್ಟೆಲ್ ಸಿಮ್ ಹಾಕಿದರೆ ನೀವು ಎ ಪಿ ಎನ್ ಹಾಕಬೇಕಾಗುತ್ತೆ ಏರ್ಟೆಲ್ ಜಿ ಪಿ ಆರ್ ಎಸ್ .com ಅಂತ ಸೇವ್ ಮಾಡಬೇಕಾಗುತ್ತೆ ಅಲ್ಲ ಜಿಯೋ ಸಿಮ್ ಮೇಲೆ ಬೇರೆ ಜಿಯೋ ಸಿಮ್ ಸಪೋರ್ಟ್ ಆಗುತ್ತೆ ಇನ್ನು 4G LTE ಸಪೋರ್ಟ್ ಆಗಲ್ಲ ಇದೆ ಓಕೆ ಓನ್ಲಿ 4G ಸಿಮ್ ಸಪೋರ್ಟ್ ಆಗುತ್ತೆ 4G LTE ಆಗಲ್ಲ ಜಿಯೋ ಎಲ್ಲ LTE ವರ್ಕ್ ಆಗುತ್ತೆ ಓಕೆ ಏರ್ಟೆಲ್ ಹಾಕ್ಕೋಬೇಕಾ ಏರ್ಟೆಲ್ ಆಯಿತು ವಡಾಫೋನು ಐಡಿಯಾ ಓಕೆ ಬಿ ಎಸ್ ಎನ್ ಎಲ್ ಇಲ್ಲಿ ಹೌದು ಎ ಪಿ ಎನ್ ಒಂದು ಆಗಬೇಕಷ್ಟೆ ಎ ಪಿ ಅಂತ ಬರಿಬೇಕು ಎ ಪಿ ಎನ್ ಅಂದರೆ ನೀವು ಗೂಗಲಲ್ಲಿ ಟೈಪ್ ಮಾಡಬೇಕು ಗೂಗಲ್ ಟೈಪ್ ಮಾಡಿ ಬರೋದು ನಿಮಗೆ ತೋರಿಸುತ್ತಲ್ಲೇ ಏರ್ಟೆಲ್ ಎ ಪಿ ಎನ್ ಅಂತ ತೋರಿಸಿದ್ರೆ ಏರ್ಟೆಲ್ ಜಿ ಪಿ ಆರ್ ಎಸ್ .com ಅಂತ ಇರುತ್ತೆ ಏರ್ಟೆಲ್ ಜಿ ಪಿ ಆರ್ ಎಸ್ .com ಅಂತ ಟೈಪ್ ಮಾಡ್ಬಿಟ್ಟು ಸೇವ್ ಮಾಡೋದು ಸೊ ಇದು ಹೇಳ ಅಲಾರಾಮ್ ಸೆಂಟ್ರಲ್ ಸ್ಟೇಷನ್ನು ಸೊ ನಿಮಗಿದು ಸಿ ಎಮ್ ಎಸ್ ಸೆಂಟ್ರಿಗೆ ಏನಾದರೂ ಆ್ಯಡ್ ಮಾಡೋದಾದರೆ ಇದು ಇದಿರುತ್ತೆ ಸೊ ಇವೆಂಟ್ ಕಮ್ಯುನಿಕೇಷನ್ಸ್ ನಿಮ್ಗೆ ಏನೇನು ಬೇಕು ಐ ವಿ ಎಮ್ ಎಸ್ಸಲ್ಲಿ ಏನೇನು ಬೇಕು ಐ ವಿ ಎಮ್ ಎಸ್ಸಲ್ಲಿ ಇನ್ ಕೇಸ್ ಓಪನ್ ಆಯಿತು ಅಂದರೆ ಅಲಾರಾಮ್ ಟ್ಯಾಂಪರ್ಸು ಲೈಫ್ ಸೇಫ್ಟಿ ಅಲಾರಾಮ್ಸು ಮೇಂಟೆನೆನ್ಸು ಏನೇನು ಇರುತ್ತೋ ಎಲ್ಲ ನಿಮಗೆ ಬಂದುಬಿಡುತ್ತೆ ಇವೆಂಟ್ಸು ಅಲಾರಾಮ್ ಸೆಂಟರ್ಸು ಅಂದರೆ ಇನ್ ಕೇಸ್ ಸಿ ಎಮ್ ಎಸ್ಸಿಗೆ ಏನಾದರೂ ಆ್ಯಡ್ ಆಗಿತ್ತು ಅಂದರೆ ಅವ್ರಿಗೆ ಏನೇನು ಹೋಗಬೇಕು ನಿಮಗೆ ಅದು ಕ್ಲೌಡ್ ಕ್ಲೌಡಲ್ಲಿ ಏನೇನು ಬೇಕು ನಿಮಗೆ ಮೊಬೈಲ್ ಆ್ಯಪಲ್ಲಿ ಅದು ಮೊಬೈಲ್ ಫೋನಿಗೆ ಎಸ್ ಎಮ್ ಎಸ್ಸಲ್ಲಿ ಸೊ ನೋಡಿ ಇಲ್ಲಿ ಮೊಬೈಲ್ ಫೋನ್ ಇಂಡೆಕ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೊಬೈಲ್ ನಂಬರ್ ಹಾಕೋದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೋಟಿಫಿಕೇಷನ್ ಟೈಪ್ ಎಸ್ ಎಮ್ ಎಸ್ ಬೇಕು ವಾಯ್ಸ್ ಕಾಲ್ ಎರಡು ಬೇಕು ಇದರಲ್ಲಿ ಏನೇನು ಬೇಕು ನಿಮಗೆ ಅಲಾರಾಮ್ ಸ್ಟ್ಯಾಂಪರ್ಸ್ ಬೇಕು ಆ ನಂಬರ್ ಅವ್ರದ್ದೇ ಬರೀಬಾರ್ದು ಇವಾಗ ಇಲ್ಲ ಯಾವ್ದಾರು ಹಾಕ್ಬೋದು ವಿತ್ ಎಸ್ ಎಮ್ ಎಸ್ ಬೇಕು ಅಂದರೆ ವಿತ್ ಎಸ್ ಎಮ್ ಎಸ್ ಎರಡು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಟೋಟಲ್ ಫೈವ್ ನಂಬರಿಗೆ ಹಾಕ್ಬೋದು ನಂಬರ್ ಬರೆದು ಬಿಡಿ ನಿಮ್ದು ಹಾಕ್ಲಾ ಅಲ್ಲ ನನ್ನ ಅವ್ರದ್ದು ನಂಬರ್ ಹೇಳ್ತೀನಿ ಅದೇ ನಂಬರ್ ನೈನ್ 7 4 0 3 3 0 4 0 4 1 ಹಾಕ್ಬಿಡಿ ಎಸ್ ಎಮ್ ಎಸ್ ಪ್ಲಸ್ ವಾಯ್ಸ್ ಕಾಲ್ ಸೇಮ್ ಹಾಕಿದ್ರೆ ಸೇವ್ ಮಾಡಿ ಇಷ್ಟ ಆಯಿತು ಫಿನಿಶ್ ಆಯಿತು ನೀವು ಎಷ್ಟು ಬೇಕಾದ್ರೆ ಟೋಟಲ್ 5 ಮಾಡ್ಕೋಬೋದು ಆ್ಯಡ್ ಮಾಡ್ಕೋಬೋದು ನಾನು ಒಂದು ಆ್ಯಡ್ ಮಾಡಿದ್ದೀನಿ ನಿಮಗೆ ಇವಾಗ ಕ್ಲೌಡ್ ರಿಜಿಸ್ಟ್ರೇಷನ್ ಕ್ಲೌಡ್ ರಿಜಿಸ್ಟ್ರೇಷನ್ ಗೊತ್ತೆ ಎನೇಬಲ್ ಮಾಡೋದು ಸೊ ಈಗ ಆಫ್ಲೈನ್ ಅದು ತೋರಿಸಿದೆ ಇನ್ ಕೇಸ್ ಸಿಮ್ ಹಾಕಿ ಅಥವಾ ಲ್ಯಾನ್ ಹಾಕಿ ಅಥವಾ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ಆಟೋಮೆಟಿಕ್ ಆನ್ಲೈನ್ ಬಂದ್ಬಿಡುತ್ತೆ ಸೊ ಇನ್ ಕೇಸ್ ನೀವು ಸಿಮ್ ಹಾಕಿದರೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಸೆಲ್ಯುಲರ್ ಡಾಟಾ ನೆಟ್ವರ್ಕ್ ಅಂತ ಕೊಡಬೇಕಾಗುತ್ತೆ ಇನ್ ಕೇಸ್ ಸಿಮ್ ಹಾಕಿದರೆ ಸೆಲ್ಯುಲರ್ ನೆಟ್ವರ್ಕು ವೈಫೈ ಕನೆಕ್ಟ್ ಆಯಿತು ಅಂದರೆ ವೈಫೈ ವೈರ್ಡ್ ಆ್ಯಂಡ್ ವೈಫೈ ಎರಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಾಂದರೆ ಆಟೋ ಹಾಕಿದ್ರೆ ನಿಮ್ಮದು 3 ಕೊಟ್ಟಿರ್ತಾರೆ ಕೆಲವೊಂದ್ರಲ್ಲಿ ಆಟೋ ಯಾವುದಾದ್ರೂ ಸಿಮ್ಮು ಹಾಕಿರ್ತಾರೆ ಲ್ಯಾನ್ ಕೇಬಲ್ ಕೊಟ್ಟಿರ್ತಾರೆ ಅದನ್ನು ಹಾಕಿರ್ತಾರೆ ಇನ್ ಕೇಸು ಅದು ಲ್ಯಾನ್ ಕೇಬಲ್ ಕಟ್ಟಾದರೆ ಸಿಮ್ಮಲ್ಲಿ ವರ್ಕ್ ಆಗುತ್ತೆ ಆಟೋ ಕೊಟ್ಬಿಡಿ ಆಟೋ ಅದೇ ಅದೇ ಅದಕ್ಕೆ ಒಂದೊಂದು ಸೆಟ್ಟಿಂಗ್ಸು ವೆರಿಫಿಕೇಷನ್ ಕೋಡ್ ಏನು ಸರ್ ವೆರಿಫಿಕೇಷನ್ ಕೋಡ್ ನಿಮ್ಗೆ ಇಲ್ಲೇ ಇದೆ ಸಿಕ್ ಕನೆಕ್ಟ್ ವೆರಿಫಿಕೇಷನ್ ಕೋಡ್ ಇಲ್ಲಿದೆ ನೋಡಿ ABMP WW ಅಂತ ಇದೆಯಲ್ಲ ಇದನ್ನೇ ಯೂಸ್ ಮಾಡ್ಕೋಬೇಕು ಅದಲ್ಲೇ ಬರ್ಕೋಬೇಕು ವೆರಿಫಿಕೇಷನ್ ಕೋಡ್ ಆಲ್ರೆಡಿ ಆಗಿದೆ ನೋಡಿ ಹಾಕಿದ್ದಾರೆ ಓಕೆ ಓಕೆ ಇನ್ಬಿಲ್ಟೇ ಬಂದಿರುತ್ತೆ ನಿಮಗೆ ಓಕೆ ಸೊ ನಿಮ್ಮ ವಿಡಿಯೋ ಆಡಿಯೋ ಬಂದ್ಬಿಟ್ಟು ಐ ಪಿ ಕ್ಯಾಮ್ರಾ ಸ್ಟಾರ್ಟ್ ಮಾಡೋದಿಲ್ಲಿ 2 IP ಕ್ಯಾಮ್ರಾಸ್ ಲಿಂಕೇಜ್ ಮಾಡ್ಬೋದು ನೀವು
ಆಟೋಮೆಟಿಕಾಗಿ ಸೆನ್ಸರ್ಗೆ ಹೋಗ್ಬಿಟ್ಟು. ಸ್ಟೇಟಸ್ಸು, ಝೋನ್ ಸ್ಟೇಟಸ್ಸು, ಅಲ್ಲಿಂದ ಏನಾದರೂ ನಾನು ಟೀಮ್ ವೇರ್ ಕೊಟ್ಬಿಟ್ರೆ ನೀವೇ ಕನ್ಫೈರ್ ಮಾಡಿ ಈಸಿಯಾಗಿ ಆರಾಮ. ನೀವೆಲ್ಲ ಇನ್ಸ್ಟಾಲೇಷನ್ಸ್ ಮಾಡಿಬಿಟ್ರೆ ಆಟೋಮೆಟಿಕಾಗಿ ನಮಗೆ ಎನಿ ಡೇಸ್ ಕೊಟ್ಬಿಟ್ರೆ ಆ್ಯಡ್ ಮಾಡ್ಬೇಕಂದ್ರೆ ಬರೀ ಇದನ್ನ ಪ್ರೆಸ್ ಮಾಡಿಬಿಟ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಮುಗಿದಾಯ್ತು. ಅಂದರೆ ಅದೇ ಪಿ ಎಲ್ ಇರಬಾರ್ದು, ಎಸ್ ಟಿ ಎಲ್ ಸ್ಟೇಷನ್ ಮಾಡೋದಿರಬೇಕು, ಸ್ಟೇಷನ್ ಮಾಡೋದಿರಬೇಕು ಎಲ್ಲನೂ ಅಷ್ಟೆ. ಅದೇ ಅದೇ ಎಕ್ಸ್ಟೆಂಡ್ ಹೇಳಿದ್ರಲ್ಲ ಸರ್, ವೈರ್ಲೆಸ್ ಅದೇ ಕಾಂಟ್ಯಾಕ್ಟ್ ಡೋರ್ ಕಾಂಟ್ಯಾಕ್ಟ್ ಅದು ಹಿಂಗೆ ಎಕ್ಸ್ಪೆಂಡ್ ಇನ್ಪುಟ್ ಎಕ್ಸ್ಪೆಂಡರ್ ಇನ್ಪುಟ್ ಎಕ್ಸ್ಪೆಂಡರ್ ಇದೇ ಥರನೇ ಬರುತ್ತೆ ನಿಮಗೆ. ಓಕೆ, ಇದರ ಎರಡು ವೈರಿಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ಎರಡು ವೈರ್ ಕನೆಕ್ಷನ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ. ಅವೆರಡು ವೈರ್ ತಗೊಂಡ್ ಇಲ್ಲಿಗೆ ಹಾಕೋದಷ್ಟೇನೆ, ಇನ್ನೇನಿಲ್ಲ. ಅದು ವೈರ್ಲೆಸ್ ಲೆಕ್ಕ ಅವಾಗ ಮೆಟಲ್ ಏನು ಬಂದಿರ್ತದೆ ಅದು ಜೊತೆಗೆ ಈ ಥರದ್ದು ಬಂದಿದ್ದ ಮೇಲೆ ಅದು ಬಾಳಿಕೆ ಬರುತ್ತೆ ಅಂತ ಅಷ್ಟೇ. ಹೆವಿ ಡ್ಯೂಟಿ ಸೆಟರ್ ಇರುತ್ತದೆ, ಮೆಟಲ್ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಝೋನ್ದು ಎಲ್ಲರೂ ಸ್ಟೇಟಸ್ ಎಲ್ಲ ತೋರಿಸುತ್ತೆ. ಸೀರನ್ ಆ್ಯಡ್ ಆಗಿದ್ರೆ ಟೋಟಲ್ 32 ಮಾಡ್ಬೋದು. 32 ನೀವು ಸೆನ್ಸರ್ ಹಾಕೋಬೋದು, ರಿಲೇ ಕೀ ಫೋಬ್ಸ್ ಎಲ್ಲ ಸಪ್ರೇಟ್, ಅದು ಬಿಟ್ಟು ಬರೀ ನೀವು ಎಂಟ್ ಮಾಡ್ಕೋಬೋದು. ಟೋಟಲ್ ಎಂಟ್ ಮಾಡ್ಬೋದು ಕೀ ಫೋಬ್. ರಿಪೀಟರ್ ಇದ್ರೆ ರಿಪೀಟರ್ ಸ್ಟೇಟಸ್ ತೋರಿಸುತ್ತೆ. ಬ್ಯಾಟ್ರಿ ಇದೆ, ಬ್ಯಾಟ್ರಿ ಪರ್ಸೆಂಟೇಜ್ 0. ಇನ್ನು ನಾವು ಆ್ಯಡ್ ಬ್ಯಾಟ್ರಿ ಹಾಕಿಲ್ಲ, 0% ತೋರಿಸ್ತಾ ಇದೆ. ಇದರಲ್ಲೇ ಎಲ್ಲ ತೋರಿಸುತ್ತೆ, ಎಲ್ಲ ಇದರಲ್ಲೇ ತೋರಿಸುತ್ತೆ ನೋಡಿ. ಕಮ್ಯುನಿಕೇಷನ್, ವೈರ್ ನೆಟ್ವರ್ಕ್ ಡಿಸ್ಕನೆಕ್ಟೆಡ್, ವೈಫೈ ಡಿಸ್ಕನೆಕ್ಟೆಡ್, ವೈಫೈ ಸಿಗ್ನಲ್ ಸ್ಟ್ರೆಂತ್ ನೋ ಸಿಗ್ನಲ್, ಜಿ ಪಿ ಆರ್ ಎಸ್ ಡಿಸ್ಕನೆಕ್ಟೆಡ್, ಯೂಸರ್ ಡಾಟಾ ಎಷ್ಟು MB ಯೂಸ್ ಮಾಡ್ತಾ ಇದ್ದೀವಿ ಪ್ಯಾನಲ್ ಅಂತಲೂ ತೋರಿಸುತ್ತೆ ನಿಮಗೆ. ಕ್ಲೌಡ್ ಕನೆಕ್ಷನ್ ಡಿಸ್ಕನೆಕ್ಟೆಡ್, ಎಲ್ಲ ಡಿಸ್ಕನೆಕ್ಟೆಡ್ ಇದೆ. ಸೊ ಈ ಕನೆಕ್ಟ್ ಏನಿಲ್ಲ, ನೀವು ಜಸ್ಟ್ ಮೊಬೈಲ್ ತೊಗೊಳ್ಳಿ, ಈ ಕನೆಕ್ಟ್ ಓಪನ್ ಮಾಡಿ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ, ವೆರಿಫಿಕೇಶನ್ ಕೋಡ್ ಕೇಳುತ್ತೆ, ಆ್ಯಡ್ ಮಾಡಿ ದೊಡ್ಸಿ ಆ್ಯಡಾಗೋಗ್ಬಿಡುತ್ತೆ. ಅಷ್ಟು ಈಸಿ, ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಫಸ್ಟ್ ಟೈಮ್ ಯಾವತ್ತು ಮಾಡಿಲ್ಲ ಸರ್ ಇನ್ಸ್ಟಾಲೇಷನ್ಸ್. ಹುಡುಗರೆ ಯಾವಾಗಲೂ ಮಾಡ್ತಾ ಇದ್ದಾರೆ, ಸಿಂಪಲ್ಲು ಎಲ್ಲರಿಗೂ ಹೇಳೋದು ಇಷ್ಟೇ. ಪ್ಯಾನಲ್ಲೆಲ್ಲ ತಗೊಂಡೋಗ್ತೀರಾ, ಕಸ್ಟಮರ್ ಕೇಳ್ತಾರೆ ಎಲ್ಪ್ ಇದನ್ನು ಇಡಬೇಕು ಅಂತೇಳಿ, ಪವರ್ ಪಾಯಿಂಟ್ ಇರೋ ಥರ ಪ್ಲೇಸ್ ಮಾಡಿ. ಓಕೆ, ಇದಕ್ಕೆ ಎಲ್ಲ ವೈರ್ಡ್ ಕನೆಕ್ಷನ್ ಇತ್ತಂದ್ರೆ ವೈರ್ಡ್ ಕನೆಕ್ಷನ್ ಮಾಡಿ, ಇಲ್ಲಾಂದರೆ ಸಿಮ್ ಇತ್ತಂದರೆ ಸಿಮ್ ಹಾಕಿ, ಏನಿರುತ್ತೆ ಮಾಡಿ. ನೆಕ್ಸ್ಟು ಇದು ಬಟನ್ ಪ್ರೆಸ್ ಮಾಡಿಬಿಟ್ಟು ಆ್ಯಡ್ ಮಾಡಿ, ಎಲ್ಲ ಸೆನ್ಸರ್ಸ್ ಎಲ್ಲ ಕೀ ಫೋಬ್ ಎಲ್ಲ ಆ್ಯಡ್ ಮಾಡಿ ಮಾಡಿ. ಸೊ ನೆಕ್ಸ್ಟ್ ಅವ್ರಿಗೆ ಏನೇನು ಬೇಕು, ಸೆನ್ಸರಲ್ಲಿ ಡಿಲೇ ಸೆಟ್ಟಿಂಗ್ಸ್ ಬೇಕು, ಏನು ಬೇಕು ಅಂತ ಹೇಳಿ ನೀವು ವೈರ್ಲೆಸ್ ಡಿವೈಸಸ್ಗೆ ಹೋದ್ರೆ ಝೋನಲ್ಲೇ ತೋರಿಸುತ್ತೆ ನಿಮ್ಗೆ ಏನೇನು ಬೇಕು, ಇನ್ಸ್ಟಾಂಟು ಡಿಲೇಡ್ ಎಲ್ಲ ಕೊಟ್ಟಿದ್ದೀನಲ್ಲ. ಸೊ ಇದೇ ಥರನೇ ನೀವು ಮಾಡ್ಕೋಬೋದು. ಈವನ್ ಮೊಬೈಲಲ್ಲೂ ಕಾನ್ಫಿಗರ್ ಮಾಡ್ಬೋದು, ಇದರಲ್ಲೇ ಮಾಡಬೇಕು ಅಂತಿರಲ್ಲ. ಈವನ್ ಈ ಕನೆಕ್ಟಲ್ಲಿ ಮೊಬೈಲಲ್ಲಿ ಕಾನ್ಫಿಗರ್ ಮಾಡ್ಬೋದು, ಆ್ಯಡ್ ಮಾಡೋದು, ಡಿಲೇ ಕೊಡೋದು, ಐ ಪಿ ಕ್ಯಾಮ್ರಾಸ್ಗೆ ಲಿಂಕ್ ಮಾಡೋದು ಎಲ್ಲ ಸಿಸ್ಟಮ್. ಫೋಟೋ ನಿಮಗೆ ಮೂರು ಇದರಿಂದ ಮಾಡ್ಬೋದು. ಒಂದು IVMSIಯಿಂದ ಕಾನ್ಫಿಗರ್ ಮಾಡ್ಬೋದು, ಎರಡನೇದು ವೈಫೈಯಿಂದ ಮಾಡ್ಬೋದು ಐ ಪಿ ಮೋಡಿಂದ, ಮೂರನೇದು ಮೊಬೈಲ್ ಈ ಕನೆಕ್ಟಿಂದನೂ ಕಾನ್ಫಿಗರ್ ಮಾಡ್ಬೋದು, ಕಂಪ್ಲೀಟ್ ಕಾನ್ಫಿಗರ್ ಮಾಡ್ಬೋದು. ಈಸಿ ಇದೆ ಮೂರು. ಕಮ್ಯುನಿಕೇಷನ್ ಅಷ್ಟೇ, ಸಿಮ್ ಕಾರ್ಡಿಂದ ಇಂಟರ್ನೆಟ್ ವರ್ಕ್ ಆಗುತ್ತೆ, ಲ್ಯಾಂಡ್ ಕ್ಯಾಬಿನಿಂದ ವರ್ಕ್ ಆಗುತ್ತೆ, ಹಾಟ್ಸ್ಪಾಟಿಂದ ವೈಫೈಯಿಂದ ವರ್ಕ್ ಆಗುತ್ತೆ. ಸೊ ಇಷ್ಟು ಮಷಿನಿಂದ ವರ್ಕ್ ಆಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಇಷ್ಟೇ. ತುಂಬ ಈಸಿ ಇದೆ ಇನ್ಸ್ಟಾಲ್ ಮಾಡೋಕ್ಕೆ.